ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯದ ಸಂಕೀರ್ಣದಲ್ಲಿ ಪವರ್ ಕಟ್ ಆಗಿದೆ. ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ಮೊಬೈಲ್ ಟಾರ್ಚ್ ಅಲ್ಲೇ ಕೋರ್ಟ್ ಕಲಾಪವನ್ನ ನಡೆಸಲಾಗಿದೆ. ಇನ್ನು ಮೊಬೈಲ್ ಟಾರ್ಚ್ ಹಿಡಿದು ಕೋರ್ಟ್ ಕಲಾಪವನ್ನ ನಡೆಸಿದ್ದಾರೆ ಎಸಿ ಗೌರವ್ ಕುಮಾರ್ ಶೆಟ್ಟಿ. ಕಚೇರಿ ಕೆಲಸದ ವೇಳೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಆದ ಕಾರಣ ಬಾಕಿ ಇದ್ದ ಪ್ರಕರಣಗಳ ಕಲಾಪ ನಡೆಸುತ್ತಿದ್ದ ಗೌರವ ಕುಮಾರ್ ಶೆಟ್ಟಿ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡಿದ್ದಾರೆ. ಇನ್ನು ವಕೀಲರ ಹಾಗೂ ಸಾರ್ವಜನಿಕರ ಅಹವಾಲು ನಡೆಸಿದ ಎಸಿ ಸಾರ್ವಜನಿಕ ವಲಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಕಾರ್ಯವೈಖರಿ ಬಗ್ಗೆ ಅಪಸ್ಪರ ಮೂಡ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೀಗಾದ್ರೆ ಜನಸಾಮಾನ್ಯರ ಪಾಡೇನು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಕೋರ್ಟ್ ಕಲಾಪಕ್ಕೂ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಎಫೆಕ್ಟ್ ಆಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯದ ಸಂಕೀರ್ಣದಲ್ಲಿ ಪವರ್ ಕಟ್ ಆದಂತಹ ಕಾರಣ ಮೊಬೈಲ್ ಟಾರ್ಚ್ ಅನ್ನೇ ಹಿಡಿದು ಕೋರ್ಟ್ ಕಲಾಪವನ್ನ ನಡೆಸಿದ್ದಾರೆ ಎಸಿ ಗೌರವ್ ಕುಮಾರ್ ಶೆಟ್ಟಿ. ಅನೋ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಕತ್ತಲೆ ಭಾಗ್ಯ ಲಭಿಸಿದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ಕೋರ್ಟ್ ಕಲಾಪವನ್ನ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ವಿದ್ಯುತ್ ಕೈಕೊಟ್ಟಿದೆ. ಆದ ಕಾರಣ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡಿ ಮೊಬೈಲ್ ಟಾರ್ಚ್ ಅನ್ನೇ ಆಸರೆಯನ್ನಾಗಿ ಬಳಸಿದ್ದಾರೆ ಎಸಿ ಗೌರವ್ ಕುಮಾರ್ ಶೆಟ್ಟಿ. ಅನೋ ಜಿಲ್ಲಾಧಿಕಾರಿ ಕಚೇರಿ ಸುಣ್ಣಬಣ್ಣ ಬಳಿದುಕೊಂಡು ಹೊರಗಡೆಯಿಂದ ಸುಂದರವಾಗಿ ಕಾಣಿಸುತ್ತಿದ್ರು ಕೂಡ ಒಳಗಡೆ ಹುಳುಕು ಮಾತ್ರ ಟಾರ್ಚ್ ಇಂದ ಎದ್ದು ಕಾಣ್ತಾ ಇದೆ. ಇನ್ನು ಮಂಗಳವಾರ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಕೋರ್ಟ್ ಕಲಾಪ ನಡೆಯುತ್ತಿತ್ತು. ಅಂತಹ ಸಂದರ್ಭದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡಿದ ಕಾರಣ ವಿದ್ಯುತ್ ಕೈಕೊಟ್ಟಂತಹ ಸಂದರ್ಭದಲ್ಲಿ ಮೊಬೈಲ್ ಟಾರ್ಚ್ ಅನ್ನು ಬಳಸಿ ಕೋರ್ಟ್ ಕಲಾಪವನ್ನು ನಡೆಸಿದ್ದಾರೆ. ಅನು ಜಿಲ್ಲಾಡಳಿತ ಯುಪಿಎಸ್ ಹಾಗೂ ಜನರೇಟರ್ ಕೊಳ್ಳಲು ಸಾಧ್ಯವಾಗದಷ್ಟು ಅಸಹಾಯಕ ಮನೋಸ್ಥಿತಿಯನ್ನು ಪಡೆದುಕೊಂಡಿದೆ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಪರ್ಯಾಯ ವ್ಯವಸ್ಥೆಯನ್ನು ಬಳಕೆ ಮಾಡದೆ ಮೊಬೈಲ್ ಟಾರ್ಚ್ ಅನ್ನು ಬಳಸಿ ಕೋರ್ಟ್ ಕಲಾಪವನ್ನು ನಡೆಸಿದ್ದಾರೆ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. Stay, stay, stay.